ಟ್ರಾವೆಲ್ ಮಾಡೋಕ್ಕಿಂತ ಮುಂಚೆ ನಾನು ಸ್ವಲ್ಪ ಕಲರ್ ಇದ್ದೆ, ಟ್ರಾವೆಲ್ ಮಾಡ್ತಾ ಮಾಡ್ತಾ ಡಿಮ್ ಆಗೋದೆ. ಈಗ ಯಾರಾದರೂ ನನ್ನ ಆಫ್ರಿಕಾದವನು ಅಂದರೆ ಈಸಿಯಾಗಿ ನಂಬಿಡ್ತಾರೆ. ಆಫ್ರಿಕಾದವನು ಫಾರ್ ದ ಫಸ್ಟ್ ಟೈಮ್ ಆಫ್ರಿಕಾಗೆ ಹೋದರೆ ಹೆಂಗಿರುತ್ತೆ ನೋಡೋಣ ಬನ್ನಿ. ನಾವು ಹೋಗ್ತಾ ಇದೀವಲ್ಲ ಅದೇ ದೇಶಕ್ಕೆ 15 ದಿವಸದಿಂದ ಒಂದು ಫ್ಲೈಟ್ ಹೊರಟಿತ್ತು. ಹೋಗ್ತಾ 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 ಆಕಾಶದಿಂದ ಏಕಾಏಕಿ ನೀರು ಬಿದ್ದೋಯ್ತು. ಅದಂತೂ ದೊಡ್ಡ ಅನಾಹುತನೇ ಆಗೋಯ್ತು. ಸದ್ಯಕ್ಕಂತೂ ನಮ್ಮ ಫ್ಲೈಟ್ ನೀರಿಗೆ ಬೀಳದೆ ಇದ್ರೆ ಸಾಕಪ್ಪ. ದೇವ್ರು ಆಫ್ರಿಕಾಗೆ ಸ್ವಾಗತ. ನಾನು ಮುಂಚೆ ಸ್ಕೂಲಲ್ಲಿದ್ದಾಗ ಏನು ಅನ್ಕೊಂಡಿದ್ದೆ ಅಂದರೆ ಒಂದೇ ದೇಶ ಅಂದ್ಕೊಂಡಿದ್ದೆ. ಆದರೆ ಆ್ಯಕ್ಚುಲಾಗಿ ಆಫ್ರಿಕಾ 54 ದೇಶ ಇರೋವಂಥ ಅತಿ ದೊಡ್ಡ ದೇಶ ಈ ಆಫ್ರಿಕಾ. ಕಾಮನ್ ಆಗಿ ನಮಗೆಲ್ಲ ಆಫ್ರಿಕಾ ಅಂತಂದರೆ ಕೀನ್ಯಾ, ಉಗಾಂಡ, ರವಾಂಡ, ಈಜಿಪ್ಟು, ಬುರುಂಡಿ ಬರೀ ಇಂಥ ದೇಶಗಳು ಮಾತ್ರ ಗೊತ್ತು. ಆದರೆ ಆಫ್ರಿಕಾ ಇದಕ್ಕಿಂತ ಜಾಸ್ತಿ, 54 ದೇಶ ಇರೋವಂಥ ಅತಿ ದೊಡ್ಡ ದೇಶ ಆಫ್ರಿಕಾ. ಇಡೀ 54 ದೇಶಗಳಲ್ಲಿ ನಾವೀಗ ಸ್ಪೆಷಲ್ ದೇಶದಲ್ಲಿದ್ದೀವಿ. ನಮಸ್ಕಾರ ದೇವರು, ಎಲ್ಲ ಹೆಂಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆಫ್ರಿಕಾದ ತಂಜಾನಿಯಾಕ್ಕೆ ಸ್ವಾಗತ, ಸುಸ್ವಾಗತ. ಆಫ್ರಿಕಾದ ಇಡೀ 54 ದೇಶದಲ್ಲೂ ಈ ತಂಜಾನಿಯಾ ಯಾಕೆ ಸ್ಪೆಷಲ್ಲು ಅಂತಂದರೆ, ಯಾಕಂದರೆ ಈ ತಂಜಾನಿಯಾದಲ್ಲಿ ಅತಿ ಹೆಚ್ಚು ನಮ್ಮ ಭಾರತೀಯರು ಜೀವನ ಮಾಡ್ತಾ ಇದ್ದಾರೆ. ಅಂದರೆ ಜೀವನ ಸುಮ್ಮನೆ ಮಾಡ್ತಾ ಇಲ್ಲ, ಶ್ರೀಮಂತರಾಗಿ ಜೀವನ ಮಾಡ್ತಾರೆ. ಭಾರತೀಯರ ಮನೆ ತೋರಿಸ್ತೀನಿ ನಿಮಗೀಗ. ಲಕ್ಷ್ಮೀ ಬಾರಮ್ಮ, ತಂಜಾನಿಯಾ ಲಕ್ಷ್ಮೀ ಬಾರಮ್ಮ. ಹಲೋ, ನೀವಿಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ ಗಲ್ಲಿಗಳು, ಇಲ್ಲೆಲ್ಲ ಅತಿ ಹೆಚ್ಚು ಭಾರತೀಯರದೇ ಮನೆ ಇದೆ. ಆವಾಗ 100-150 ವರ್ಷಗಳಿಂದೆ ಬಂದಂಥ ಭಾರತೀಯರು ಇಲ್ಲೇ ನೆಲೆ ಊರು ಬಿಟ್ಟಿದ್ದಾರೆ ನೋಡಿ. ಇದೆಲ್ಲ ಗುಜರಾತ್ನ ಸ್ಟೈಲು. ಅಂದರೆ ನಾನು ನಿಮ್ಗೆ ಯಾವಾಗ ಇಂಡಿಯನ್ಸ್ ಇಂಡಿಯನ್ಸ್ ಅಂತ ಹೇಳ್ತೀನೋ ಆವಾಗ ನೀವು ಅಂದ್ಕೊಳ್ಳಿ ಇಂಡಿಯಾದಲ್ಲಿ ಗುಜರಾತ್ ಅವರು ಜಾಸ್ತಿ ಇಲ್ಲಿದ್ದಾರೆ ಅಂತ. ಯಾಕಂದರೆ ಇಂಡಿಯಾದ ಮ್ಯಾಪ್ ನೀವು ನೋಡಿದಿರಲ್ಲ, ಗುಜರಾತು, ಗುಜರಾತಿಂದ ಹಂಗೆ ಸಮುದ್ರ ಮಾರ್ಗದಲ್ಲಿ ಈ ತಂಜಾನಿಯಾ ತುಂಬಾ ಈಸಿಯಾಗಿ ಆಕ್ಸಿಸಬಲ್ಲು. ಸೊ ಆವಾಗ ಆ ಕಾಲಕ್ಕೆ ಇಂಡಿಯಾದಿಂದ ಸಿಕ್ಕಾಪಟ್ಟೆ ಜನ ಇಲ್ಲಿ ಬಂದು ಬಿಸ್ನೆಸ್ ಮಾಡಿ 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 ಆಗರ್ಭ ಶ್ರೀಮಂತರ ಆಗ್ಬಿಟ್ಟವ್ರೆ ನೋಡಿ. ಎಲ್ಲ ಇಂಡಿಯನ್ಸ್ 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 ಮನೆ, ಇವೆಲ್ಲ ಅಂಗಡಿಗಳೆಲ್ಲ ಬಾಡಿಗೆ ಕೊಟ್ಕೊಂಡವ್ರೆ ಇಂಡಿಯನ್ಸು. ಇಸ್ ದಿಸ್ ಇಂಡಿಯನ್ ಹೌಸ್? ಯೆಸ್. ನೋಡ್ರಿ, ಭಾರತೀಯರ ಮನೆ ಬಾಗ್ಲು, ಎಲ್ಲ ಬಿಲ್ಡಿಂಗ್ಗಳು ಎಲ್ಲ ಅವ್ರದೆ, ಮೇಲ್ 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 ಕಟ್ಕೊಂಡವ್ರೆ. ಹಲೋ, ಹೌ ಡು ಯು ಡು? ಬಡಿಯಾ ಹೇ, ಆಪ್ ಕೈಸಾ ಹೇ? ಇಂಡಿಯನ್ಸ್ ಬಂದ್ಬಿಟ್ಟು ಇಲ್ಲೂ ಹಿಂದಿ ಕಲ್ಸ್ಬಿಟ್ಟವ್ರೆ. ಇಂಡಿಯನ್ಸ್ ಹಿಯರ್ ಪೂರ್ ರಿಚ್, ಬೇರೆ ರಿಚ್? ಲೋಕಲ್ ಪೀಪಲ್ ವಿ ಆರ್ ಪೂರ್, ಬಟ್ ಇಂಡಿಯಾಸ್ ದೇ ಆರ್ ರಿಚ್. ದೇ ಎಂಪ್ಲಾಯರ್ಸ್, ಇಂಡಿಯಾ ಎಂಪ್ಲಾಯರ್ಸ್. They have big shops, they have industries, companies, big hotels. So they are our boss, India's people, they are our boss. Yeah, I have one boss from India. Yeah. India, this is India owner? Yeah, Indian shop. Oh. ಭಾರತೀಯರು, ನಮ್ಮ ಭಾರತೀಯರು ಭಾರತವನ್ನು ಬಿಟ್ಟು ಬೇರೆ ದೇಶದಲ್ಲಿ ಅತಿ ದೊಡ್ಡ ಶ್ರೀಮಂತರಂತ ಕೇಳಿಸ್ಕೊಳ್ಳೋಕ್ಕೆ ಸಿಕ್ಕಾಪಟ್ಟೆ ಹೆಮ್ಮೆ ಆಗುತ್ತೆ ನಮಗೆ. ನಾವಿರುವಂತ ಸ್ಟೌನ್ ಟೌನ್ ಇಂದ 10, 20, 30, 40 ಕಿಲೋಮೀಟರ್ ಹಂಗೆ ಬಂದ್ಬಿಟ್ವಿ. ನಾವಿವಾಗ ಬಿಲ್ಗೇಟ್ಸ್ ಐಲ್ಯಾಂಡ್ ಹೋಗ್ತಾ ಇದೀವಿ. ಬಿಲ್ಗೇಟ್ಸ್ ಆಫ್ರಿಕಾದಲ್ಲೊಂದು ಐಲ್ಯಾಂಡ್ ತಗೊಂಡವ್ರೆ, ಆ ಐಲ್ಯಾಂಡ್ ನಿಮ್ಗೆ ತೋರ್ಸಕ್ ಹೋಗ್ತಾ ಇದೀನಿ. ಐಲ್ಯಾಂಡ್ ಹೋಗ್ಬೇಕು ಅಂದ್ರೆ ದಡದಿಂದ ಹಂಗೆ ಬೋಟ್ ತಗೊಂಬೇಕು. ಬೋಟ್ ತಗೋಬೇಕು ಅನ್ಕೊಂಡು ಅಲ್ಲಿಂದ ಬಂದು 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 ಈ ಜಾಗಕ್ಕೆ ಬಂದ್ರೆ ಇಲ್ಲಿ ಮಳೆ ಬರುವ ಆಗಿದೆ. ಮಳೆ ಬರುವ ಆಗಿದೆ, ಏನು ಬಂದೇ ಬಿಟ್ಟಿದೆ ಆಲ್ರೆಡಿ. ಅಲ್ಲೋಡಿ, ನಮ್ಮ ಬೋಟ್ ಅಲ್ಲಿದೆ. ಬೋಟ್ ನಮ್ಮನ್ನ ಕರ್ಕೊಂಡೋಗಕ್ಕೆ ಬಂದೇ ಬಿಡ್ತು. ಆ
ಯಾಕೆ ನೆನಪಾಗ್ತಾ ಇದೆ, ಯಾರ ನೋಡಿ ಇದೆ, ಇವ್ರನ್ನ ನೋಡಿ, ಈ ಮಳೆಲು ಬೋಟ್ ನ ತಗೊಂಡ್ಬಿಟ್ಟು ನಾವು ಎಲ್ಲ ಹಚ್ಚಿಸ್ಕೊಂಡು ಇಂಜಿನ್ ಆನ್ ಮಾಡ್ಕೊಂಡು ಹೋಯ್ತಾ ಇದೀವಿ. ಹಿಂದೂ ಮಹಾಸಾಗರವನ್ನ ದಾಟ್ಕೊಂಡು ಬಿಲ್ಗೇಟ್ಸ್ ಐಲ್ಯಾಂಡ್ ಹೋಗ್ತಾ ಇದೀವಿ. ಬಿಲ್ಗೇಟ್ಸ್ ಐಲ್ಯಾಂಡ್ ಕಾಣ್ತಾ ಇದೆ ನೋಡಿ ಅಲ್ಲಿ. ಕರ್ಕೊಂಡು ಹೋಗ್ಬಿಟ್ಟು ಬಿಲ್ಗೇಟ್ಸ್ ಬಂಗ್ಲೆ ಹೆಲಿಕಾಪ್ಟರ್ ಕಾರು ಬಾರು ಎಲ್ಲ ತೋರಿಸ್ತೀನಿ ಅನ್ಕೊಂಡ. ಓಹೋ, ಪ್ರೈವೇಟ್ ಐಲ್ಯಾಂಡ್. ಪ್ರೈವೇಟ್ ಐಲ್ಯಾಂಡ್ ಹೆಂಗ್ ಹೋಗಕ್ಕಾಗುತ್ತೆ ಹೇಳಿ ಅಲ್ವಾ. ಬಿಲ್ಗೇಟ್ಸ್ ಇಲ್ಲ ಅಂದ್ರೆ ಏನು, ಸಮುದ್ರದಲ್ಲಿರುವಂತ ಜಲಚರಗಳನ್ನ ನೋಡಿರಾ, ಲಕ್ಕಿದ್ರೆ ಡಾಲ್ಫಿನ್ ನೋಡಿರಾ, ತುಂಬಾ ಹತ್ತಿರದಿಂದ ನೋಡಿರಾ. ಓಕೆ, ಲೆಟ್ಸ್ ಗೋ ಇನ್ಸೈಡ್ ದ ವಾಟರ್. ದೂರದಿಂದ ನೋಡಕ್ಕೆ ಸಿಕ್ಕಾಪಟ್ಟೆ ಟೂರಿಸ್ಟ್ ಗಳು ಬರ್ತಾವ್ರೆ. ಟೂರಿಸ್ಟ್ ಗಳ ಗುಂಪು ಗುಂಪೇ ಇಲ್ಲಿ ಬೋಟ್ ಪಾರ್ಕಿಂಗ್ ಮಾಡ್ಕೊಂಡು ಇಸ್ಕೋಬಿಟ್ಟವ್ರೆ. ಎಲ್ಲ ಫಾರಿನ್ ಅವರೆಲ್ಲ ಬಂದ್ಬಿಟ್ಟು ಮೀನುಗಳನ್ನ ನೋಡ್ತಾ ಅವ್ರೆ. ಹಂಗೆ ಸಮುದ್ರದಲ್ಲಿ ಈಜಾಡ್ಕೊಂಡು ಮೀನುಗಳನ್ನ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ. ಬೋಟ್ಮನ್ಗೆ ಸಡನ್ ಆಗಿ ಕಾಲ್ ಬಂತು. ಏನು ಅಂತ ನೋಡಿದ್ರೆ ಡಾಲ್ಫಿನ್ ಕಾಣಿಸ್ತಾ ಇದೆಯಂತೆ ಅಲ್ಲೆಲ್ಲ. ಡಾಲ್ಫಿನ್ ನೋಡಕ್ ಹೋಗೋಣ. ಗುರುವ ನಿಮ್ಗೆ ಡಾಲ್ಫಿನ್ ತೋರಿಸ್ಬೇಕು ಅಂತ ಅರ್ಧ ಗಂಟೆ ಅಲ್ದು 5 ಮೂಲೆಲು ಬೋಟ್ ಹಿಡ್ಕೊಂಡು ಕಾಯ್ತಾವ್ರೆ. ಯಾ ಕಡೆ ಡಾಲ್ಫಿನ್ ಸಿಗುತ್ತೋ ಆ ಕಡೆ ಓಡಾಯ್ತಾ ಇದೀವಿ. ಇಲ್ಲಿರುವಂತ ಎಲ್ಲರದು ಅದೇ ಕೆಲ್ಸ, ಬರೀ ಡಾಲ್ಫಿನ್ ನೋಡಕ್ಕೆಲ್ಲ ಹುಡುಕ್ತಾವ್ರೆ. ಕೊನೆಗೂ ಡಾಲ್ಫಿನ್ ಇಲ್ಲಿದೆ ಅಂತ ಮಾಹಿತಿ ಸಿಕ್ತು, ಹುಡ್ಕೊಂಡ್ ಬಂದ್ಬಿಟ್ಟಿದೀವಿ ಎಲ್ಲರೂ ಒಟ್ಟಿಗೆ. ಡಾಲ್ಫಿನ್ ಬೇಟೆ ಆಡಕ್ಕೆ ಸಕಲ ತಯಾರಿ ಮಾಡ್ಕೊಂಡಿದೀವಿ. ಡಾಲ್ಫಿನ್ ನೋಡಿದ ತಕ್ಷಣ ಸಿಗದ್ ಬಿಡದೆ ನೀರ್ಗೆ. ಅಯ್ಯೋ, ತಪ್ಪಿಸ್ಕೊಂಡ್ಬಿಡ್ತು ಕಳ್ಳ, ತಪ್ಪಿಸ್ಕೊಂಡ್ಬಿಡ್ತು. ಅಯ್ಯೋ 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 ಅಯ್ಯೋ, ಕಳ್ಳ ತಪ್ಪಿಸ್ಕೊಂಡ್ಬಿಡ್ತು. ಎಲ್ಲಾರು ಕಣ್ಣಿಗೆ ಎಣ್ಣೆ ಬಿಡ್ಕೊಂಡ್ ಕಾಯ್ತಾವ್ರೆ. ಈಗ ತಾನೆ ಜಸ್ಟ್ ನೋಡಿದೆ. ಈಗ ತಾನೆ ದರ್ಶನ ಆಗೋಯ್ತು. ಒಂದ್ ಡಾಲ್ಫಿನ್ ಬೇಟೆ ಆಡ್ಬಿಟ್ಟೆ, ಇನ್ನೊಂದು ಡಾಲ್ಫಿನ್ ಬೇಟೆ ಆಡಕ್ ರೆಡಿ ಈಗ. ನೋಡ್ರಿ,
ಈ ಡಾಲ್ಫಿನ್ನ ಬೇಟೆ ಆಡೋದು ಇರಲಿ, ಪ್ರತಿ ಸಲ ಹತ್ತು ಇಳಿದು ಧುಮ್ಕಿ ಹತ್ತು ಧುಮ್ಕಿ ಹತ್ತು ಸಾಕು ಸಾಕು ಹೋಗ್ಬಿಡ್ತದೆ. ಎರಡು ಡಾಲ್ಫಿನ್ ಹಿಂಗ್ 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 ಹೋಗ್ತಾ ಇತ್ತು. ಬರೋ ಡಾಲ್ಫಿನ್ನ ಬೇಟೆ ಆಡಬೇಕು ಅಂದ್ರೆ ವಿಘ್ನ ಮೇಲೆ ವಿಘ್ನ, ವಿಘ್ನ ಮೇಲೆ ವಿಘ್ನ. ಮಳೆ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿ ಸುರಿತಾ ಇದೆ. ಇಂಥ ಜೋರ್ ಮಳೆ ಬರುವಾಗ ಸಮುದ್ರದಲ್ಲಿ ಇದೇ ಫಸ್ಟ್ ಟೈಮ್ ಇರೋದು. ಈಗ ನಾವು ಹೋಗ್ತಾ ಇದ್ದೀವಿ ಹರಾಜ್ ಹಾಕೋ ಅಂಥ ಪ್ರಿಸನ್ ಐಲ್ಯಾಂಡ್ಗೆ. ಸಮುದ್ರದ ಮಧ್ಯ ಇರೋ ಅಂಥ ದ್ವೀಪ ಇದು. ಆ ದ್ವೀಪದಲ್ಲಿ ಕೊಡಬಾರ್ದು ಹಿಂಸೆ ಕೊಡ್ತಾ ಇದ್ರು ಈ ಆಫ್ರಿಕನ್ಸ್ಗೆ. ಇದಂತೂ ನೀವು ನೋಡಲೇಬೇಕು ಈ ಐಲ್ಯಾಂಡ್. ಎಸ್ ದೇವರು, ವೆಲ್ಕಮ್ ಟು ದ ಮೋಸ್ಟ್ ಅವೈಟೆಡ್ ಪ್ರಿಸನ್ ಐಲ್ಯಾಂಡು. ಪ್ರಿಸನ್ ಐಲ್ಯಾಂಡ್ಗೆ ಬಂದೇ ಬಿಟ್ಟಿದ್ದೀವಿ. ಇನ್ನೇನು ಬೋಟಿಂದ ಎಳ್ದುಬಿಟ್ಟು ನಿಮಗೆ ಆ ರೋಚಕವಾದಂಥ ಹಿಸ್ಟ್ರಿ ಹೇಳೋದೇ ಒಂದು ಮಜಾ. 1860 ಆಸ್ಪಾಸಿನಲ್ಲಿ ವರ್ಷದಲ್ಲಿ 40,000-50,000 ಸ್ಲೇವ್ಸ್ಗಳು ಆಫ್ರಿಕಾದಿಂದ ಅಮೇರಿಕಾ, ಯುರೋಪು, ಪರ್ಷ್ಯಾ, ಈಜಿಪ್ಟ್ಗೆ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು. ಯಾರೆಲ್ಲ ಸ್ಲೇವ್ಸು ಈ ದೇಶದಿಂದ ಆ ದೇಶಕ್ಕೆ ಹೋಗ್ತಾ ಇದ್ರಲ್ಲ, ಅವ್ರನ್ನೆಲ್ಲ ಈ ಐಲ್ಯಾಂಡಲ್ಲಿ ಇರಿಸ್ಬಿಟ್ಟು ಇಲ್ಲಿಂದನೇ ಅಲ್ಲಿಗೆ ಕಳಿಸ್ತಾ ಇದ್ರು. ಹಲೋ, ಟೀಕೆ. ಪ್ರಿಸನ್ ಐಲ್ಯಾಂಡ್ನ ಸೌಂದರ್ಯ ನೋಡ್ರಿ. ಟೀಕೆ ಬಹುತ್ ಟೀಕೆ ಅಪ್ ಕೈಸಾ ಹೇ ಅಲ್ಲಾಗರು. ಇಂಡಿಯಾದವ್ರು ಬಂದಿದ್ದೇ ಬಂದಿದ್ದು, ಇಲ್ಲಿರೋರು ಎಲ್ಲರಿಗೂ ಹಿಂದಿ ಕಲಿಸ್ಬಿಟ್ಟವ್ರೆ. ಇನ್ನು ಇಂಡಿಯನ್ ಇನ್ಫ್ಲೂಯೆನ್ಸು ಎಷ್ಟು ಮಟ್ಟಿಗಿರ್ಬೋದು ನೀವು ಲೆಕ್ಕ ಹಾಕ್ಕೊಳ್ಳಿ. ಹಂಗೆ ಎಲೆ ಕೊಟ್ಟವರೆ, ಈ ಎಲೆನ ಏನು ಮಾಡೋದು ಅಂದರೆ ಟಾರ್ಟಾಯ್ಸಿಗೆ ತಿನ್ನಿಸೋದು. ಇದಂತ ನಿಂತಲೇ ನಿಂತು ನಿಂತ್ಕೊಂಬಿಟ್ಟೈತೆ, ಇದು ಕುಂತಲ್ಲೇ ಕುಂತು ಕುಂತ್ಕೊಂಬಿಟ್ಟೈತೆ ಇದು. ನೀವು ನಂಬಲ್ಲ, ಈ ಟಾರ್ಟಾಯ್ಸ್ಗೆ ಸರಿಸುಮಾರು 200 ಆಗಿದೆ ಗುರು. ಇದಂತ ನಮ್ಮ ಮುತ್ತಾತನ ಕಾಲದ ಟಾರ್ಟಾಯ್ಸ್ ಇದು. ಕಚ್ಚಲ್ವಾ ಇದು? 200 ಕಾಲ ಈ ಪ್ರಿಸನ್ ಐಲ್ಯಾಂಡಲ್ಲೇ ಬಂದಿ ಆಗಿಬಿಟ್ಟಿದೆ ಇದು. ಓಹೋ, ಇದ್ರ ಮೇಲೆ ಭಯಂಕರ ಹೆಲ್ಮೆಟ್ ಹಾಕ್ಕೊಂಡಿದೆ. ಕುರ್ಕುರಿ ತಿಂದಂಗೆ ತಿಂತಾಯ್ತಲ್ಲ ಗುರು ಇದು. ಬರೀ ಅಲ್ಲಿ ಎರಡೇ ಅಲ್ಲ, ಇಲ್ಲಿ ಎಷ್ಟೊಂದು ಟಾರ್ಟಾಯ್ಸ್ ಇದೆ. ಇಲ್ಲಿ
ಇಲ್ಲಂತೂ ಆಮೆ ನವಿಲು ಎಲ್ಲ ನೋವುಬಿಟ್ಟು ಇಲ್ಲಿನ ಜಾಗ ಏನು ಇಷ್ಟೊಂದು ಸುಂದರವಾಗಿದೆ ಅಂತ ನೀವು ಅನ್ಕೊಬೋದು. ಆದರೆ ಈ ಜಾಗ ಈಗೀಗ ಮಾತ್ರ ಪ್ರಶಾಂತವಾಗಿದೆ. ಹಲವಾರು ವರ್ಷಗಳ ಹಿಂದೆ ಇಲ್ಲಂತೂ ರಣರಂಗನೇ ಆಗ್ತಾ ಇತ್ತು. ಪ್ರಿಸನ್ ಐಲ್ಯಾಂಡ್ನ ಅಸ್ಲಿ ಪ್ರಿಸನ್ಗೆ ಬಂದಿದ್ದೀವಿ ನಾವೀಗ. ಈ ಪ್ರಿಸನ್ನಲ್ಲಂತೂ ಯುರೋಪಿಯನ್ರು, ಅರಬ್ರು, ಆಫ್ರಿಕಾದ ಜನಗಳ ಚರ್ಮ ಸುಲಿದು ತಿಂದುಬಿಡ್ತಾ ಇದ್ರು. ತೋರಿಸ್ತೀನಿ ಬನ್ನಿ. ಇಲ್ಲಿ ಸುತ್ತ ಎಲ್ಲ ರೂಮ್ಗಳು ನೋಡ್ತಾ ಇದ್ದೀರಾ ನೋಡಿ, ಅಲ್ಲಲ್ಲಲ್ಲಲ್ಲಲ್ಲೆಲ್ಲ ರೂಮ್ಗಳು. ಆ ರೂಮ್ಗಳೆಲ್ಲ ಮುಂಚೆ ಪ್ರಿಸನ್ ಆಗಿತ್ತು. ಆ ಜೈಲುಗಳಲ್ಲೆಲ್ಲ ಆಫ್ರಿಕನ್ ಜನಗಳಿಗೆ ಕೊಡಬಾರ್ದಂತಹ ಕಾಟ ಕೊಡ್ತಾ ಇದ್ರು. ಮುಂಚೆ ಪ್ರಿಸನ್ ಇದ್ದಿದ್ದು ಈಗ ಬಾರ್ ಆಗಿಬಿಟ್ಟಿದೆ, ಕುತ್ಕೊಂಡು ಎಣ್ಣೆ ಹೊಡೆಯೋದು. ಆದರೆ ಮುಂಚೆ ಇದ್ರ ಕತೆನೇ ಬೇರೆ ಇರ್ತಿತ್ತು. ಇದರೊಳಗಡೆ ಬಂದ್ರೇ ಜೈಲೊಳಗಡೆ ಬಂದಂಗೆ ಫೀಲ್ ಆಗುತ್ತೆ. ಆಫ್ರಿಕನ್ ಜನಗಳನ್ನ ಇಲ್ಲಿ ಎಲ್ಲ ಕೂರಿಸ್ತಾ ಇದ್ರು. ಮಕ್ಕಳು, ಮರಿ, ಹೆಂಗಸರು, ಗಂಡಸರು ಎಲ್ಲರನ್ನೂ ಏಕಕಾಲದಲ್ಲಿ ಎಲ್ಲ ಹಿಂಗೆ ಕೂರಿಸ್ತಾ ಇದ್ರು. ಇಲ್ಲಿ ಅಧಿಕಾರಿಗಳು ಕೂತ್ಕೋತಾ ಇದ್ರು. ಇಲ್ಲಿರೋಂಥ ಅಧಿಕಾರಿಗಳ ಕೆಲಸ ಏನು ಅಂದರೆ, ಯಾರ್ಯಾರು ಇಲ್ಲೆಲ್ಲ ಜನಗಳು ಕುಂತಿರ್ತಾರಲ್ಲ ಅವ್ರನ್ನೆಲ್ಲ ಆಕ್ಷನ್ ಹಾಕೋದು, ಅಂದರೆ ಹರಾಜು ಹಾಕೋದು. ಮನುಷ್ಯನೇ ಹರಾಜು ಹಾಕ್ತಾ ಇದ್ರು ಅವಾಗ. ಇವನು ಅಮೇರಿಕಾಗೆ, ಇವನು ಯುರೋಪ್ಗೆ, ಇವನು ಪರ್ಷಿಯಾಗೆ ಅಂತ ಹಿಂಗೆ ಹರಾಜು ಹಾಕಿ 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 ಯಾರ್ಯಾರು ಎಲ್ಲೆಲ್ಲಿಗೆ ಮಾರಾಟ ಆಗ್ತಾಯಿದ್ರು ಅಲ್ಲೆಲ್ಲಿ ಕಳಿಸ್ಬಿಡ್ತಾ ಇದ್ರು. ನಿಮ್ಗೆ ಗೊತ್ತಿರಬೇಕಲ್ಲ, ಅಮೇರಿಕಾದಲ್ಲಿ ಬ್ಲ್ಯಾಕ್ ಅಮೇರಿಕನ್ಸ್ ಇದ್ದರು. ಬ್ಲ್ಯಾಕ್ ಅಮೇರಿಕನ್ಸು ಅಮೇರಿಕದಲ್ಲೇ ಹುಟ್ಕೊಂಡ್ರ ಇಲ್ಲ, ಅವರೆಲ್ಲ ಆಫ್ರಿಕಾದಿಂದ ಹೋಗಿದ್ದು ಸ್ಲೇವ್ಸ್ ಥರ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಅವರ ಮಕ್ಕಳು ಮರಿ ಹಾಗೆ ಒಂದು ಸಂತತಿ, ಎರಡು ಸಂತತಿ, ಮೂರು ಸಂತತಿ ಹಂಗೆ ಆಗಿ 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 ಈಗ ಅಲ್ಲಿ ಸಾಕಷ್ಟು ಜನನ ನಾವು ನೋಡ್ಬೋದು. ಅದಾದಮೇಲೆ ಅಲ್ಲೂ ವೈಟು ಮತ್ತು ಬ್ಲ್ಯಾಕು ಡಿಸ್ಕ್ರಿಮಿನೇಷನ್ ಅಲ್ಲೂ ಸಹ ನಾವು ನೋಡ್ಬೋದು. ಈಗ ಹೆಂಗಿದ್ದು ಸಿಚುವೇಶನ್ ಗೊತ್ತಿಲ್ಲ. ಸೊ ಹಂಗೆ ಅಲ್ಲಿ ಬ್ಲ್ಯಾಕ್ ಅಮೇರಿಕನ್ಸ್ ಹುಟ್ಕೊಂಡ್ರು. ಬೇರೆ ಬೇರೆ ದೇಶದಿಂದ ಬಂದಂಥ ವ್ಯಾಪಾರಸ್ಥರು ಇಲ್ಲಿ ಜನಗಳನ್ನ ತಗೊತಾ ಇದ್ರು, ತಗೊಂಡು ಅವ್ರ ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಮತ್ತು ಇನ್ ಕೇಸ್ ಯಾರಾದರೂ ಆಕ್ಷನ್ ಆಗ್ದಿರ ಅಂದರೆ ವ್ಯಾಪಾರ ಆಗ್ದಿರ ಉಳ್ಕೊಂಡ್ಬಿಡ್ತಾರಲ್ಲ ಅವ್ರನ್ನೆಲ್ಲ ಕರ್ಕೊಂಬಂದ್ಬಿಟ್ಟು ಸೀದಾ ಸಮುದ್ರಕ್ಕೆ ನುಗ್ಗಿಬಿಡ್ತಾ ಇದ್ರು. ಈ ಜೈಲು ಎಷ್ಟು ಹಳೇದಂದರೆ ನೋಡಿ, ಇಲ್ಲೇ ಗೊತ್ತಾಗುತ್ತೆ. ಗೋಡೆಗಳಿಗೆ ಹಾಗೆ ಬೇರ್ ಅಂಟ್ಕೊಂಬಿಟ್ಟಿದೆ. ಸದ್ಯಕ್ಕಂತೂ ಬೇರ್ ಜೀವಂತವಾಗಿಲ್ಲ. ನೋಡಿ, ಜೈಲಿನ ಸ್ಥಿತಿ ಹಿಂಗಾಗಿದೆ. ಜೈಲಲ್ಲಿ ಕಾಟ ಕೊಡೋಕ್ಕೂ ಯಾರಿಲ್ಲ, ಕಾಟ ಕೊಡಿಸ್ಕೊಳ್ಳೋಕ್ಕೂ ಯಾರಿಲ್ಲ. ಆದರೂ ಇವಾಗಲೇ ಒಂಥರ ಬೈದು ವಾತಾವರಣ ಇಲ್ಲಿ ಫೀಲ್ ಮಾಡ್ಬೋದು. ಇನ್ನು ಆ ಕಾಲದಲ್ಲಿ ಈ ಸಿಚುವೇಶನ್ ಹೆಂಗಿತ್ತೋ ಆಫ್ರಿಕನ್ ಜನಗಳಿಗೆ ಗೊತ್ತು.